ವೆಲ್ಕಮ್ ಬ್ಯಾಕ್ ಟು ವಿಷ್ಣು ಶ್ರೇಯಾ ಚಾನಲ್ ನಾನು ಸುಮಾ ಅಣ್ಣೇಶ್ ನಾಯ್ಕ್ ಸ್ನೇಹಿತರೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಅನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲೇ ಬೆಲ್ಲೈಕನ್ ಕಾಣಿಸುತ್ತೆ ಬೆಲ್ಲೈಕನ್ ಪ್ರೆಸ್ ಮಾಡಬೇಕಾದ್ರೆ ಆಲ್ ಆನ್ ಐಕನ್ನ ಪ್ರೆಸ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರ ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವೀಡಿಯೋಸ್ಗಳ ಮುಖಾಂತರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಮೂಲಕ ನಾನು ಯಾವ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಐ ವಿ ಎಫ್ ಬಗ್ಗೆ ಅಥವಾ ಟೆಸ್ಟಿವ್ ಬೇಬಿ ಅಂತಲೂ ಹೇಳ್ತೀವಿ ಸೊ ಈ ಐ ವಿ ಎಫ್ನ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ಮೂಲಕ ಶೇರ್ ಮಾಡ್ಕೋತೀನಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಈ ಐ ವಿ ಎಫ್ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಕನ್ನಡದಲ್ಲಿ ನಾವು ಇದನ್ನು ಕೃತಕ ಗರ್ಭಧಾರಣೆ ಅಂತ ಹೇಳ್ತೀವಿ ಇನ್ನು ಮೆಡಿಕಲ್ ಟರ್ಮಲ್ಲಾಗಲಿ ಅಥವಾ ಇಂಗ್ಲೀಷಲ್ಲಾಗಲಿ ಇದನ್ನು ಇನ್ವೆಟ್ರೋ ಫರ್ಟಿಲೈಜೇಷನ್ ಅಂತ ಕರೀತಾರೆ ಇನ್ನು ನಿಮಗೆ ಅರ್ಥ ಆಗಲಿ ಅನ್ನೋ ಕ ಕಾರಣಕ್ಕೆ ನಾನು ಬ್ರೀಫ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಈ ಐ ವಿ ಎಫ್ ಅಂತಂದರೆ ದಂಪತಿಗಳ ದೇಹದಲ್ಲಿರುವಂತಹ ಅಂಡಾಣುಗಳು ಹಾಗೇನೇ ವೀರ್ಯಾಣುಗಳನ್ನು ಕೆಲವೊಂದು ಪ್ರೊಸೀಜರ್ಗಳ ಮುಖಾಂತರ ಹೊರತೆಗೆದು ಆ ಅಂಡಾಣು ವೀರ್ಯಾಣುವಿನ ಮಿಲನ ಮಾಡಿಸಿ ಅಥವಾ ಫಲೀಕರಣ ಮಾಡಿಸಿ ಅಥವಾ ಫರ್ಟಿಲೈಜೇಷನ್ ಮಾಡಿಸಿ ಆನಂತರ ಈ ಒಂದು ಮಹಿಳೆಯ ಗರ್ಭಕೋಶದಲ್ಲಿ ಎಂಬ್ರಿಯು ಟ್ರಾನ್ಸ್ಫರ್ ಅಂತಲೂ ಹೇಳ್ಬೋದು ಅಥವಾ ಈ ಫರ್ಟಿಲೈಜೇಷನ್ ಆಗಿರುವಂತಹ ಅಂಡಾಣು ವೀರ್ಯಾಣುವನ್ನು ಮಹಿಳೆಯರ ಗರ್ಭಕೋಶದಲ್ಲಿ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪ್ರೊಸೀಜರ್ಗೆ ನಾವು ಐ ವಿ ಎಫ್ ಅಂತ ಹೇಳ್ತೀವಿ ಸ್ನೇಹಿತರೆ ಅಂದರೆ ಈ ಕಪಲ್ಸ್ ಇರ್ತಾರಲ್ವಾ ಅಂದರೆ ಗಂಡ ಹೆಂಡತಿ ಇರ್ತಾರಲ್ವ ಸೊ ಅದರಲ್ಲಿ ಹೆಂಡತಿ ಪ್ರಾಬ್ಲಮ್ ಇರಲಿ ಅಥವಾ ಗಂಡನಲ್ಲಿ ಪ್ರಾಬ್ಲಮ್ ಇದ್ದರೂ ಕೂಡ ಈ ಒಂದು ಪ್ರೊಸೀಜರನ್ನು ಮಾಡಿಸ್ಬೇಕು ಅಂತ ಡಾಕ್ಟರ್ಗಳು ಸಜೆಷನನ್ನು ಕೊಡ್ತಾರೆ ಸೊ ಹಾಗಾಗಿ ನಿಮ್ಮ ಹೆಂಡತಿಯ ದೇಹದಲ್ಲಿರುವಂತಹ ಅಂಡಾಣುಗಳನ್ನು ತಗೊಂಡು ನಿಮ್ಮ ದೇಹದಲ್ಲಿರುವಂತಹ ಅಥವಾ ಪುರುಷರ ದೇಹದಲ್ಲಿರುವಂತಹ ವೀರ್ಯಾಣುಗಳನ್ನು ಬೇರೆಯವರ ದೇಹದಿಂದ ತೆಗೆದಿರುವಂತಹ ಅಂಡಾಣು ವೀರ್ಯಾಣುಗಳು ಅಲ್ಲ ನೀವು ಗಂಡ ಹೆಂಡತಿ ಏನಿರ್ತೀರಾ ಅವರ ದೇಹದಿಂದ ತೆಗೆದಿರುವಂತಹ ಅಂಡಾಣು ವೀರ್ಯಾಣುಗಳನ್ನು ಕೆಲವೊಂದು ಪ್ರೊಸೀಜರ್ಗಳ ಮುಖಾಂತರ ಹೊರಗಡೆ ತೆಗೆದು ಆನಂತರ ಅವೆರಡರ ಅಂಡಾಣು ಹಾಗೆ ವೀರ್ಯಾಣು ಎರಡರ ಮಿಲನವನ್ನು ಮಾಡಿಸಿ ಅಥವಾ ಫರ್ಟಿಲೈಜೇಷನ್ ಅನ್ನು ಮಾಡಿಸಿ ನೆಕ್ಸ್ಟ್ ಅದನ್ನು ಎಂಬ್ರಿಯೋ ಕಲ್ಚರ್ ಅಂತ ಹೇಳ್ತೀವಿ ನಾವು ಆ ಟೆಸ್ಟನ್ನು ಮಾಡಿಸಿ ನೆಕ್ಸ್ಟ್ ಅವೆರಡು ಹೆಲ್ದಿ ಫರ್ಟಿಲೈಜೇಷನ್ ಆಗಿದೆ ಅಂಡಾಣು ವೀರ್ಯಾಣು ಅಂತ ಹೇಳಿ ಗೊತ್ತಾದ ಮೇಲೆ ಅದನ್ನು ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ಈ ಎಂಬ್ರಿಯೋ ಅಂತಂತಂದರೆ ಫರ್ಟಿಲೈಜೇಷನ್ ಆಗಿರುವಂತಹ ಅಂಡಾಣು ವೀರ್ಯಾಣು ಎರಡನ್ನ ಕೂಡ ನಿಮ್ಮ ಹೆಂಡತಿಯ ಗರ್ಭಕೋಶದೊಳಗಡೆ ಪುನಃ ಮತ್ತೆ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಈ ಒಂದು ಪ್ರೊಸೀಜರನ್ನು ನಾವು ಐ ವಿ ಎಫ್ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಈಗ ಎರಡು ಸಲ ಹೇಳ್ಕೊಟ್ಟಿದ್ದೀನಿ ನಿಮಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಈ ಐ ವಿ ಎಫ್ ಪ್ರೊಸೀಜರನ್ನು ಅಥವಾ ಐ ವಿ ಎಫ್ ಟ್ರೀಟ್ಮೆಂಟನ್ನು ಯಾರೆಲ್ಲ ತೊಗೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮೇಲ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀನಿ ಅಂತಂದರೆ ಈ ಪುರುಷರಲ್ಲಿ ಏನಾದರೂ ಬಂಜೆತನ ಇತ್ತು ಅದರಿಂದ ಏನಾದರೂ ಮಕ್ಕಳಾಗ್ತಿಲ್ಲ ಅಂತಂದರೆ ಅಂಥವ್ರಿಗೆ ಈ ಐ ವಿ ಎಫ್ ಪ್ರೊಸೀಜರನ್ನು ಮಾಡ್ತಾರೆ ಸ್ನೇಹಿತರೆ ಇನ್ನು ಎರಡನೇದಾಗಿ ಈ ಮಹಿಳೆಯರ ಗರ್ಭಕೋಶದಲ್ಲಿರುವಂತಹ ಎರಡು ಫೆಲೋಪಿಯನ್ ಟ್ಯೂಬ್ ಇದೆ ಅಲ್ವಾ ರೈಟ್ ಸೈಡಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಸೊ ಆ ಟ್ಯೂಬ್ಗಳಲ್ಲಿ ಏನಾದರೂ ಬ್ಲಾಕೇಜ್ ಇದ್ದರೆ ಅಥವಾ ಅದರಲ್ಲಿ ಏನಾದರೂ ಡ್ಯಾಮೇಜ್ ಇದ್ದರೆ ಅದರಿಂದ ಏನು ಸಮಸ್ಯೆ ಉಂಟಾಗುತ್ತೆ ಅಂತ ಅಂದರೆ ಅಂಡಾಣು ಬಿಡುಗಡೆ ಆದ್ರೂ ಅದು ಗರ್ಭಕೋಶವನ್ನು ತಲುಪೋದಕ್ಕೆ ಆಗೋದಿಲ್ಲ ಅಥವಾ ವೀರ್ಯಾಣುವನ್ನ ತಲುಪೋದಕ್ಕೆ ಆಗೋದಿಲ್ಲ ಸೊ ಇದರಿಂದ ನಿಮ್ಮ ಪ್ರೆಗ್ನೆನ್ಸಿ ಲೇಟ್ ಆಗ್ತಾ ಇರುತ್ತಲ್ವಾ ಹಾಗಾಗಿ ಫೆಲೋಪಿಯನ್ ಟ್ಯೂಬ್ ಏನಾದರೂ ಬ್ಲಾಕೇಜ್ ಆಗಿದ್ದರೆ ಡ್ಯಾಮೇಜ್ ಆಗಿದರೆ ಇಂಥವ್ರಿಗೂ ಕೂಡ ಐ ವಿ ಎಫ್ ಟ್ರೀಟ್ಮೆಂಟನ್ನು ಕೊಡ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಮೂರನೇದಾಗಿ ನೀವೇನಾದರೂ ಐ ಯು ಐ ಮಾಡಿಸ್ಕೊಂಡು ಅದರಲ್ಲಿ ಫೇಲ್ಯೂರ್ ಕಂಡಿದ್ದೀರಾ ಅಂತಂದರೆ ನಿಮಗೂ ಕೂಡ ಐ ವಿ ಎಫ್ ಟ್ರೀಟ್ಮೆಂಟನ್ನು ತೊಗೊಳ್ಳೋವಂಥ ಚಾನ್ಸಸ್ಗಳು ಇರುತ್ತೆ ಅಥವಾ ನಿಮ್ಮ ಡಾಕ್ಟರು ಐ ವಿ ಎಫ್ ಮಾಡಿಸ್ಕೊಳ್ಳೋಕ್ಕೆ ನಿಮಗೆ ಸಜೆಷನನ್ನು ಕೊಡ್ತಾರೆ ಸ್ನೇಹಿತರೆ ನೆಕ್ಸ್ಟ್ ನಾಲ್ಕನೇದಾಗಿ ಮಹಿಳೆಯರಲ್ಲಿ ಎಂಡೋಮಿಟ್ರಿಯಮ್ ಲೈನಿಂಗಿನ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಸ್ವಲ್ಪ ಇರಲಿ ಅಥವಾ ಜಾಸ್ತಿ ಇರಲಿ ಸೊ ಅಂಥವ್ರಿಗೂ ಕೂಡ ಗರ್ಭ ಸರಿಯಾದ ರೀತಿಯಲ್ಲಿ ನಿಲ್ಲೋದಿಲ್ಲ ಅಲ್ವಾ ಸೊ ಹಾಗಾಗಿ ಅವ್ರಿಗೂ ಕೂಡ ಈ ಐ ವಿ ಎಫ್ ಟ್ರೀಟ್ಮೆಂಟನ್ನು ತಗೊಳ್ಳುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ಡಾಕ್ಟರ್ಗಳು ಕೂಡ ನಿಮಗೆ ಐ ವಿ ಎಫ್ ಮಾಡಿಸ್ಕೊಳ್ಳೋಕ್ಕೆ ಸಜೆಶನ್ ಅನ್ನ ಕೊಡ್ತಾರೆ ಸ್ನೇಹಿತರೆ ಸೊ ಈ ಸಮಸ್ಯೆ ಇರೋರು ನೀವುಗಳು ಐ ವಿ ಎಫ್ ಅನ್ನ ಮಾಡಿಸ್ಕೋಬಹುದು ಸ್ನೇಹಿತರೆ ಇನ್ನು ನೀವೇನಾದರೂ ಈ ಐ ವಿ ಎಫ್ ಟ್ರೀಟ್ಮೆಂಟನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಯಾವ ದಿನ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿ ಕೇಳೋದಾದರೆ ನೀವು ಮಹಿಳೆಯರೇನಿದ್ದೀರಾ ನೀವು ಮುಟ್ಟಾಗಿರುವಂತಹ ಮೊದಲನೇ ದಿನ ಅಥವಾ ಇವತ್ತೇನಾದರೂ ನೀವು ಪೀರಿಯಡ್ಸ್ ಆಗಿದ್ದೀರಾ ಅಂತಂದರೆ ಇವತ್ತೇ ನೀವು ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ಯಾಕೆ ಅಂತಂದರೆ ನೀವು ಪೀರಿಯಡ್ ಆಗಿರುವಂತಹ ದಿನದಿಂದ ನಿಮಗೆ ಎಷ್ಟು ದಿನಕ್ಕೆ ಓವುಲೇಷನ್ ಆಗುತ್ತೆ ಅಥವಾ ಎಷ್ಟು ದಿನಕ್ಕೆ ಅಂಡಾಣು ಬಿಡುಗಡೆ ಆಗುತ್ತೆ ಅನ್ನೋದನ್ನು ಅವರು ಟ್ರ್ಯಾಕ್ ಮಾಡ್ತಾರೆ ಅಥವಾ ಓವೊಲೇಷನ್ ಟ್ರ್ಯಾಕನ್ನು ಮಾಡ್ತಾರೆ ಸೊ ಇದರಿಂದ ನೀವೇನು ಮಾಡಬೇಕು ಅಂತಂದರೆ ನೀವು ಪೀರಿಯಡ್ಸ್ ಆಗಿರುವಂಥ ಮೊದಲನೇ ದಿನಾನೇ ನೀವು ಹಾಸ್ಪಿಟಲ್ಗೆ ಗೆ ಸೊ ಎರಡನೇ ದಿನದಿಂದ ಕೆಲವೊಂದು ಹಾರ್ಮೋನಲ್ ಇಂಜೆಕ್ಷನ್ ನೀವೇ ತಗೋಬೇಕಾಗುತ್ತೆ ಸೊ ಅದನ್ನ ಕೂಡ ಕೊಡ್ತಾರೆ ಹಾಗೇನೆ ಕೆಲವೊಂದು ಮಾತ್ರೆಗಳನ್ನು ಕೂಡ ತಗೋಬೇಕಾಗುತ್ತೆ ಅದನ್ನ ಕೂಡ ಡಾಕ್ಟರ್ ಗಳು ಬರ್ತ್ಕೊಡ್ತಾರೆ ಸೊ ಹಾಗಾಗಿ ನೀವು ಪೀರಿಯಡ್ಸ್ ಆಗಿರುವಂತಹ ಮೊದಲನೇ ದಿನಾನೇ ನೀವು ಹಾಸ್ಪಿಟಲ್ಗೆ ಗೆ ಸ್ನೇಹಿತರೆ ಈ ಐ ವಿ ಎಫ್ ಟ್ರೀಟ್ಮೆಂಟ್ ನೀವು ತಗೋಬೇಕು ಅಂತ ಹೇಳಿ ಅನ್ಕೊಂಡು ಐ ವಿ ಎಫ್ ಮಾಡುವಂಥ ಹಾಸ್ಪಿಟ್ಲಿಗೆ ಏನಾದರೂ ನೀವು ಹೋಗ್ತಿದ್ದೀರಾ ಅಂತಂದ್ರೆ ನೀವು ದಂಪತಿಗಳು ಇಬ್ಬರು ಹೋಗಬೇಕಾಗುತ್ತೆ ಅಂತ ಈ ಗಂಡ ಹೆಂಡತಿ ಏನಿದ್ದೀರಾ ನೀವು ಇಬ್ಬರು ಹೋಗಬೇಕಾಗುತ್ತೆ ಸೊ ನೀವಿಬ್ರು ಹೋಗೋದ್ರಿಂದ ಪುರುಷರಿಗೂ ಕೆಲವೊಂದು ಟೆಸ್ಟ್ಗಳನ್ನು ಮಾಡ್ತಾರೆ ಹಾಗೆ ಮಹಿಳೆಗೂ ಕೆಲವೊಂದು ಟೆಸ್ಟ್ಗಳನ್ನು ಮಾಡ್ತಾರೆ ಸೊ ಯಾರಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದನ್ನು ಅವರು ಫೈಂಡ್ ಮಾಡ್ತಾರಲ್ವಾ ಸೊ ಹಾಗಾಗಿ ನೀವು ಗಂಡ ಹೆಂಡತಿ ಏನಿದ್ದೀರಾ ಇಬ್ರು ಕೂಡ ನೀವು ಪ್ರತಿ ಸಲ ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಇಬ್ರು ಹೋಗಬೇಕಾಗುತ್ತೆ ಸ್ನೇಹಿತರೆ ನೀವು ಮೊದಲನೇ ಸಲ ಐ ವಿ ಎಫ್ ಮಾಡಿಸ್ಬೇಕು ಅಂಥೇಳಿ ಹಾಸ್ಪಿಟ್ಲಿಗೆ ಹೋಗ್ತಿರಲ್ಲ ಫಸ್ಟ್ ಡೇ ಸೊ ಅವಾಗ ಏನೇನು ಮಾಡ್ತಾರೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಸೊ ನೀವು ಪೀರಿಯಡ್ ಆಗಿರುವಂತಹ ಫಸ್ಟ್ ದಿನಾನೇ ಹೋಗಬೇಕು ಅಂಥೇಳಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅಲ್ಲಿ ಹೋದ ತಕ್ಷಣ ಮಹಿಳೆಗೂ ಹಾಗೂ ಪುರುಷರಿಗೂ ಇಬ್ರಿಗೂ ಬ್ಲಡ್ ಟೆಸ್ಟನ್ನು ಮಾಡ್ತಾರೆ ಹಾಗೆಯೇ ಮಹಿಳೆಯರಿಗೆ ಈ ಯು ಎಸ್ ಏನಿದೆ ಅಥವಾ ಅಲ್ಟ್ರಾಸೋನೋಗ್ರಫಿ ಅಂತ ಹೇಳ್ತೀವಿ ಸೊ ಅದನ್ನು ನೋಡಿ ಹೊಟ್ಟೆಯಲ್ಲಿ ಈ ಫೆಲೋಪಿಯನ್ ಟ್ಯೂಬಲ್ ಏನಾದರೂ ಬ್ಲಾಕೇಜ್ ಇದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನು ಕೂಡ ನೋಡ್ತಾರೆ ಇದರ ಜೊತೆಗೆ ಈ ನಾರ್ಮಲ್ ಸ್ಕ್ಯಾನಿಂಗನ್ನು ಬಿಟ್ಟು ಈ ಟ್ರಾನ್ಸ್ಫೆಜನಲ್ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ ನಾವು ಅಂತಂದರೆ ಮಹಿಳೆಯರ ಪ್ರೈವೇಟ್ ಪಾರ್ಟ್ ಏನಿದೆ ಸೊ ಅಲ್ಲಿ ಕೂಡ ಒಂದು ಚಿಕ್ಕದಾಗಿ ಒಂದು ಸ್ಕ್ಯಾನನ್ನು ಮಾಡ್ತಾರೆ ಸೊ ಈ ಸ್ಕ್ಯಾನ್ ಮಾಡಬೇಕಾದ್ರೆ ಯಾವುದೇ ರೀತಿಯ ಪೇನ ಹೆಣ್ಮಕ್ಳಿಗೆ ಪ್ರೈವೇಟ್ ಪಾರ್ಟಿಗೆ ಆಗೋದಿಲ್ಲ ಸೊ ಹಾಗಾಗಿ ಭಯ ಬೇಡ ಸೊ ಈ ಎರಡೂ ಸ್ಕ್ಯಾನ್ಗಳನ್ನು ಮಾಡಿಸ್ಬೇಕಾಗುತ್ತೆ ಹಾಗೆಯೇ ಬ್ಲಡ್ ಟೆಸ್ಟನ್ನು ಕೂಡ ಮಾಡಿಸ್ಬೇಕಾಗುತ್ತೆ ಪುರುಷರಲ್ಲೂ ಕೂಡ ಕೆಲವೊಂದು ಟೆಸ್ಟ್ಗಳನ್ನು ಮಾಡ್ತಾರೆ ಈ ಸೆಮೆನ್ ಅನಾಲಿಸನ್ನು ಕೂಡ ಅವರು ಮಾಡ್ತಾರೆ ಈ ಟೆಸ್ಟ್ಗಳು ಆದ ನಂತರ ಮಹಿಳೆಯರಿಗೆ ಕೆಲವೊಂದು ಹಾರ್ಮೋನಲ್ ಇಂಜೆಕ್ಷನ್ಗಳನ್ನು ಸ್ವತಃ ತಾವಾಗ ತಾವೇ ತಗೊಳ್ಳಿಕ್ಕೆ ಹೇಳ್ತಾರೆ ಹಾಗೆಯೇ ಇನ್ನು ಕೆಲವೊಂದು ಮಾತ್ರೆಗಳನ್ನು ಕೊಡ್ತಾರೆ ಸೊ ಇದನ್ನು ಯಾಕೆ ತಗೋಬೇಕು ಅಂತಂದರೆ ಇದನ್ನು ನೀವು ತಗೊಳ್ಳೋದ್ರಿಂದ ಮಹಿಳೆಯರ ದೇಹದಲ್ಲಿರುವಂತಹ ಈ ಅಂಡಾಣುಗಳು ಗುಡ್ ಕ್ವಾಲಿಟಿಯಲ್ಲಿರುವಂತಹ ಅಥವಾ ಮೆಚೂರ್ ಆಗಿರುವಂತಹ ಮೊಟ್ಟೆ ರಿಲೀಸ್ ಆಗಲಿ ಅನ್ನೋ ಕಾರಣಕ್ಕೆ ಟ್ಯಾಬ್ಲೆಟ್ಗಳನ್ನು ಕೊಡ್ತಾರೆ ಇನ್ನು ಈ ಹಾರ್ಮೋನಲ್ ಇಂಜೆಕ್ಷನ್ಸ್ಗಳನ್ನು ಯಾಕೆ ಕೊಡ್ತಾರೆ ಅಂತಂದರೆ ಈ ಫಾಲಿಕಲ್ಸ್ ಏನಿದ್ದಾವೆ ಅಥವಾ ಈ ನಿಮ್ಮ ಗರ್ಭಕೋಶದ ಫೆಲೋಪಿನ್ ಇರುವಂತಹ ಮೊಟ್ಟೆಗಳ ಬಂಚ್ ಏನಿದೆ ಸೊ ಇದರಿಂದ ಅವು ಒಳ್ಳೆಯ ರೀತಿಯ ಒಂದು ಮೊಟ್ಟೆಗಳು ರಿಲೀಸ್ ಆಗಲಿ ಅನ್ನೋ ಕಾರಣಕ್ಕೆ ಈ ಹಾರ್ಮೋನನ್ನು ತಗೊಳ್ಳಿಕ್ಕೆ ಹೇಳ್ತಾರೆ ಅಥವಾ ಹಾರ್ಮೋನಲ್ ಇಂಜೆಕ್ಷನ್ಸ್ಗಳನ್ನು ತೊಗೊಳಕ್ಕೆ ಹೇಳ್ತಾರೆ ಸೊ ಈ ಹಾರ್ಮೋನಲ್ ಇಂಜೆಕ್ಷನ್ಸ್ಗಳು ಏನು ಮಾಡ್ತವೆ ಅಂತಂದರೆ ಮೊಟ್ಟೆಗಳು ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗೋ ಥರ ಅವು ಸ್ಟಿಮ್ಯುಲೇಟ್ ಮಾಡ್ತವೆ ಸೊ ಹಾಗಾಗಿ ನೀವು ಈ ಇಂಜೆಕ್ಷನ್ಸ್ಗಳನ್ನು ತೊಗೋಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಇಂಜೆಕ್ಷನ್ಸ್ಗಳನ್ನು ಸ್ವತಃ ಮಹಿಳೆಯರು ತಾವಾಗ ತಾವೇ ತೊಗೋಬೇಕಾಗುತ್ತೆ ಸೊ ಇದು ಬೇರೆ ಇಂಜೆಕ್ಷನ್ಸ್ಗಳ ಥರ ಅಲ್ಲ ಇದೊಂದು ಚಿಕ್ಕ ಇಂಜೆಕ್ಷನ್ನು ಇದು ಇನ್ಸುಲಿನ್ ಸಿರೆಂಜ್ ಇರುತ್ತಲ್ಲ ಸೊ ಈ ರೀತಿಯಾಗಿರುತ್ತೆ ಸೊ ಇದರಿಂದ ನೀವು ದಿನ ಒಂದೊಂದು ಶಾರ್ಟನ್ನು ನೀವು ತೊಗೋಬೇಕಾಗುತ್ತೆ ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಸೊ ಇದರಿಂದ ಯಾವುದೇ ರೀತಿಯ ನೋವುಗಳು ನಿಮಗೆ ಆಗೋದಿಲ್ಲ ನೀವು ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಅಂತ ಹೋದಾಗ ಅಲ್ಲಿ ನರ್ಸ್ಗಳಾಗಲಿ ಡಾಕ್ಟರ್ಗಳಾಗಲಿ ನಿಮಗೆ ಯಾವ ರೀತಿಯಾಗಿ ತೊಗೋಬೇಕು ಅನ್ನೋದರ ಕಂಪ್ಲೀಟ್ ಅಡ್ವೈಸನ್ನು ಅವರು ಆಲ್ರೆಡಿ ಕೊಟ್ಟಿರ್ತಾರೆ ಸೊ ಹಾಗಾಗಿ ನೀವು ಭಯ ಪಡ್ಕೊಳ್ಳೋ ಬೇಡ ನಿಮಗೆ ಈ ಇರುವೆ ಕಚ್ಚೋ ಥರ ಫೀಲ್ ಆಗುತ್ತೆ ಅಷ್ಟೇ ಯಾವುದೇ ರೀತಿಯ ನೋವಂತೂ ಆಗೋದಿಲ್ಲ ಈ ಒಂದು ಇಂಜೆಕ್ಷನ್ ತೊಗೊಳೋದ್ರಿಂದ ಈ ಎಲ್ಲ ಟ್ಯಾಬ್ಲೆಟ್ಗಳು ಹಾಗೆ ಇಂಜೆಕ್ಷನ್ಸ್ಗಳು ಖಾಲಿ ಆದ ನಂತರ ಅವರು ನಿಮಗೆ ಮತ್ತೆ ಹಾಸ್ಪಿಟ್ಲಿಗೆ ಬರೋಕ್ಕೆ ಹೇಳ್ತಾರೆ ಸೊ ಆವಾಗ ನೀವು ಆ ಹಾಸ್ಪಿಟ್ಲಿಗೆ ಹೋದಾಗ ಅವರು ನಿಮ್ಮ ಓಲೇಷನನ್ನು ಟ್ರ್ಯಾಕ್ ಮಾಡ್ತಾರೆ ಯು ಎಸ್ ಜಿ ಸ್ಕ್ಯಾನಿಂಗ್ ಮೂಲಕ ಸೊ ಸ್ಕ್ಯಾನಿಂಗ್ ಮಾಡಿ ನಿಮಗೆ ಯಾವ ದಿನ ಓಲೇಷನ್ ಆಗುತ್ತೆ ಅಥವಾ ಮೊಟ್ಟೆ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಹೇಳಿ ತಿಳ್ಕೊಂಡು ಆ ನಂತರ ಈ ಪ್ರೊಸೀಜರನ್ನು ಮಾಡೋಕ್ಕೆ ಅವರು ರೆಡಿ ಆಗ್ತಾರೆ ಹಾಗೆಯೇ ಈ ಒಂದು ಐ ವಿ ಎಫ್ ಪ್ರೊಸೀಜರ್ನ ಕಂಪ್ಲೀಟ್ ಡೀಟೇಲನ್ನು ಅವರು ನಿಮಗೆ ತಿಳಿಸ್ಕೊಡ್ತಾರೆ ಯಾವಾಗ ಮಾಡ್ತೀವಿ ಹೇಗೆ ಮಾಡ್ತೀವಿ ಎಷ್ಟು ದಿನ ಬೆಡ್ ರೆಸ್ಟ್ ತಗೋಬೇಕಾಗುತ್ತೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನು ಅವರು E ನಿಮಗೆ ತಿಳಿಸ್ಕೊಡ್ತಾರೆ ಈ ಐ ವಿ ಎಫ್ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಪುರುಷರಿಗಾಗಲಿ ಮಹಿಳೆಯರಿಗಾಗ್ಲಿ ಯಾವ ರೀತಿಯ ಒಂದು ಪ್ರೊಸೀಜರನ್ನು ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಮಹಿಳೆಯರಲ್ಲಿ ಎಗ್ ಪಿಕಪ್ ಅಂತ ಮಾಡ್ತಾರೆ ಸೊ ಎಗ್ ಪಿಕಪ್ ಅಂತಂದರೆ ಮಹಿಳೆಯರ ಗರ್ಭಕೋಶದಲ್ಲಿ ಒಂದು ತೆಳ್ಳಗಿರುವಂತಹ ಪೈಪು ಅಂದರೆ ಉದ್ದವಾಗಿರುವಂತಹ ತೆಳ್ಳಗಿರುವಂತಹ ಪೈಪನ್ನು ಮಹಿಳೆಯರ ಪ್ರೈವೇಟ್ ಪಾರ್ಟ್ ಒಳಗಡೆ ಇನ್ಸರ್ಟ್ ಮಾಡ್ತಾರೆ ಸೊ ಇನ್ಸರ್ಟ್ ಮಾಡ್ತಾರೆ ಎಲ್ಲಿವರೆಗೂ ಅಂತಂದರೆ ಗರ್ಭಕೋಶದಲ್ಲಿರುವಂತಹ ಅಂಡಾಣುಗಳನ್ನು ಅದು ರೀಚ್ ಆಗುತ್ತೆ ಆ ಒಳಗಡೆ ಅವರು ಇನ್ಸರ್ಟ್ ಮಾಡ್ತಾ ಹೋಗ್ತಾರೆ ಸೊ ಅಲ್ಲಿವರೆಗೂ ಹೋಗಿದ್ಯಾ ಇಲ್ವಾ ಅಂಡಾಣುವನ್ನ ತಲುಪಿದೆಯಾ ಇಲ್ವಾ ಅಂತ ಹೇಳಿ ಈ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಏನಿದೆ ಸೊ ಅದರ ಮೂಲಕ ಗೈಡೆನ್ಸ್ ತಗೊಂಡು ಆ ಒಂದು ಪೈಪ್ ಏನಿದೆ ಅಥವಾ ಕೆತೆಟರ್ ಏನಿದೆ ಅದು ಅಂಡಾಣುವನ್ನ ತಲುಪಿದ ತಕ್ಷಣ ಆ ಅಂಡಾಣುವನ್ನ ಹೊರಗಡೆ ತೆಗೆದು ಟ್ಯೂಬ್ ಅಲ್ಲಿ ಕಲೆಕ್ಟ್ ಮಾಡಿ ಅದನ್ನ ಲ್ಯಾಬರೇಟರಿಗಳಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ ಹಾಗೇನೇ ಈ ಒಂದು ಪ್ರೊಸೀಜರ್ ಮಾಡಬೇಕಾದ್ರೆ ಮಹಿಳೆಯರಿಗೆ ಯಾವುದೇ ರೀತಿಯ ಪೇಯ್ನ್ ಆಗೋದಿಲ್ಲ ಯಾಕೆ ಅಂತಂದರೆ ಅವರು ಅನಸ್ತೇಷಿಯನ್ನು ಕೊಟ್ಟಿರ್ತಾರೆ ಅಥವಾ ಮಂಪುರು ಬರುವಂತಹ ಔಷಧಿಯನ್ನು ಮಹಿಳೆಯರಿಗೆ ಕೊಟ್ಟಿರೋದ್ರಿಂದ ಈ ಪ್ರೊಸೀಜರ್ ಮಾಡಬೇಕಾದ್ರೆ ಯಾವುದೇ ರೀತಿಯ ನೋವು ಮಹಿಳೆಯರಿಗೆ ಆಗೋದಿಲ್ಲ ಸ್ನೇಹಿತರೆ ನೆಕ್ಸ್ಟ್ ಈ ಐ ವಿ ಎಫ್ ಟ್ರೀಟ್ಮೆಂಟನ್ನು ಕೊಡಬೇಕಾದ್ರೆ ಪುರುಷರಿಗೆ ಮೊದಲನೇ ಪ್ರೊಸೀಜರ್ ಏನನ್ನ ಮಾಡ್ತಾರೆ ಅಂತಂದರೆ ಪ್ರೊಸೀಜರ್ ಮಾಡೋಕ್ಕೂ ಮುಂಚೆನೇ ಪುರುಷರಿಗೆ ಹೇಳ್ತಾರೆ ಸೊ ಇಂಥ ಟೈಮಲ್ಲಿ ನೀವು ಈ ವೀರ್ಯಾಣುಗಳನ್ನು ನೀವು ಕಲೆಕ್ಷನ್ ಮಾಡಿ ಕೊಡಿ ಅಂತ ಹೇಳ್ತಾರೆ ಸೊ ಹೇಗೆ ಅಂತಂದರೆ ಪುರುಷ ಪುರುಷರು ಮಾಸ್ಟರ್ಬೇಷನನ್ನು ಮಾಡಿ ಆನಂತರ ನೀವು ಸ್ಪಮ್ಗಳನ್ನು ಕಲೆಕ್ಷನ್ ಮಾಡಿ ಕೊಡಿ ಅಂತ ಹೇಳ್ತಾರೆ ಇನ್ ಕೇಸ್ ಅವ್ರು ಕೊಟ್ಟಿರುವಂತಹ ಸೆಮೆನ್ನಲ್ಲಿ ಈ ವೀರ್ಯಾಣುಗಳೇನಿದೆ ಸೊ ಅದು ಸರಿಯಾದ ಇಲ್ಲ ಅಥವಾ ಸೆಮೆನ್ ಮಾತ್ರ ಅವ್ರು ಕಲೆಕ್ಟ್ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ಏನಾದರೂ ಅನಿಸಿದರೆ ಪುರುಷರಿಗೂ ಕೂಡ ಈ ಸ್ಪರ್ಮ್ ಪಿಕಪ್ ಅನ್ನ ಮಾಡ್ತಾರೆ ಅಥವಾ ಪ್ರೊಸೀಜರನ್ನು ಮಾಡಿ ಪುರುಷರ ದೇಹದಲ್ಲಿರುವಂತಹ ವೀರ್ಯಾಣುಗಳನ್ನು ಡಾಕ್ಟರ್ಗಳು ಕಲೆಕ್ಟ್ ಮಾಡಿ ಇಡ್ತಾರೆ ಈ ವೀರ್ಯಾಣುವನ್ನು ಹೊರಗೆ ತೆಗೆದು ಕಲೆಕ್ಟ್ ಮಾಡುವಂತಹ ಅನ್ನ ಸ್ಪರ್ಮ್ ರಿಟ್ರಿವಿಲ್ ಅಂತ ಕರೀತಾರೆ ಹಾಗೆಯೇ ಮಹಿಳೆಯರ ಗರ್ಭಕೋಶದಲ್ಲಿರುವಂತಹ ಅಂಡಾಣುವನ್ನು ಹೊರಗಡೆ ತೆಗೆಯುವಂಥ ಪ್ರೊಸೆಸ್ ಎಗ್ರಿ ಟ್ರಿಬಲ್ ಅಂತ ಕರೀತಾರೆ ಸೊ ಸ್ನೇಹಿತರೆ ಇದು ಫಸ್ಟ್ ಸ್ಟೆಪ್ ಆಯಿತು ಅಥವಾ ಫಸ್ಟ್ ಪ್ರೊಸೀಜರ್ ಆಯಿತು ಐ ವಿ ಎಫ್ ಟ್ರೀಟ್ಮೆಂಟ್ಗೆ ಇನ್ನು ನೆಕ್ಸ್ಟ್ ಸೆಕೆಂಡ್ ಪ್ರೊಸೀಜರ್ ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದರೆ ಈ ಹೊರಗಡೆ ತೆಗೆದಿರುವಂತಹ ಅಂಡಾಣುವನ್ನು ಹಾಗೆಯೇ ಹೊರಗಡೆ ತೆಗೆದಿರುವಂತಹ ವೀರ್ಯಾಣುವನ್ನು ಎರಡನ್ನೂ ಕೂಡ ಒಂದೇ ಟೆಸ್ಟ್ಯೂಬಲ್ಲಿ ಹಾಕಿ ಇಡ್ತಾರೆ ಸೊ ಹಾಕಿ ಒಂದಿನ ಎರಡು ದಿನ ಅವರು ಅಬ್ಸರ್ವ್ ಮಾಡ್ತಾರೆ ಸೊ ಅವೆರಡೂ ಕೂಡ ಮಿಲನ ಆಗಿದೆಯಾ ಅಂಡಾಣು ವೀರ್ಯಾಣು ಎರಡರ ಮಿಲನ ಆಗಿದೆಯಾ ಅಥವಾ ಅಂಡಾಣು ವೀರ್ಯಾಣು ಎರಡರ ಫಲೀಕರಣ ಆಗಿದೆಯಾ ಅಥವಾ ಈ ಅಂಡಾಣು ವೀರ್ಯಾಣು ಎರಡೂ ಕೂಡ ಫರ್ಟಿಲೈಜೇಷನ್ ಆಗಿದೆಯಾ ಇಲ್ವಾ ಅಂಥೇಳಿ ನೋಡ್ತಾರೆ ಸೊ ಇನ್ ಕೇಸ್ ಆಗಿದ್ರೆ ಓಕೆ ಆಗಿಲ್ಲ ಅಂತಂದರೆ ಈ ಫರ್ಟಿಲೈಜೇಷನ್ನಲ್ಲಿ ಸೆಕೆಂಡ್ ಸ್ಟೆಪ್ ಇದೆ ಸೊ ಅವಾಗೇನು ಮಾಡ್ತಾರೆ ಅಂತಂದರೆ ಈ ಸಿರೇಂಜ್ಗಳ ಮುಖಾಂತರ ಅಂದರೆ ಸಿರೇಂಜಲ್ಲಿ ಈ ವೀರ್ಯಾಣುವನ್ನು ಹಾಕಿ ಆನಂತರ ನೀಡಲ್ ಮುಖಾಂತರ ಡೈರೆಕ್ಟಾಗಿ ಅಂಡಾಣುವಿನಲ್ಲಿ ಇಂಜೆಕ್ಟ್ ಮಾಡ್ತಾರೆ ಸೊ ಏನಾಗುತ್ತೆ ಅಂತಂದರೆ ಡೈರೆಕ್ಟಾಗಿ ಈ ವೀರ್ಯಾಣು ಏನಿದೆ ಅದು ಅಂಡಾಣುವಿನಲ್ಲಿ ಹೋಗಿ ಸೇ ು ನೆಕ್ಸ್ಟ್ ಅದು ಫಲೀಕರಣ ಆಗುತ್ತೆ ಸ್ನೇಹಿತರೆ ಅಥವಾ ಫರ್ಟಿಲೈಜೇಷನ್ ಆಗುತ್ತೆ ನೆಕ್ಸ್ಟ್ ಈ ಐ ವಿ ಎಫ್ನ ಥರ್ಡ್ ಪ್ರೊಸೀಸರ್ ಯಾವ ರೀತಿಯಾಗಿರುತ್ತೆ ಅಂತಂದರೆ ಈಗ ಅಂಡಾಣು ವೀರ್ಯಾಣುವನ್ನು ಹೊರಗಡೆ ತೆಗೆದ್ರು ಆನಂತರ ಎರಡರ ಫಲೀಕರಣ ಆಗೋ ಥರ ನೋಡಿಕೊಂಡ್ರು ಅಥವಾ ಫರ್ಟಿಲೈಜೇಷನ್ ಆಯಿತು ಹೇಳಿ ಅಂದ್ಕೊಳ್ಳಿ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಈ ಫಲೀಕರಣ ಆಗಿರುವಂತಹ ಅಂಡಾಣು ವೀರ್ಯಾಣುವನ್ನು ಎಂಬ್ರಿಯೋ ಕಲ್ಚರ್ ಅಂತ ಹೇಳ್ತೀವಿ ನಾವು ಅಂತಂದರೆ ಇದೊಂದು ಲ್ಯಾಬ್ ಟೆಸ್ಟ್ ಇದನ್ನು ಮಾಡಿಸ್ತಾರೆ ಸೊ ಎರಡು ಒಳ್ಳೆ ರೀತಿಯಲ್ಲಿ ಸೆಲ್ಸ್ಗಳೇನಿದೆ ಅಥವಾ ಜೀವಕೋಶಗಳೇನಿದೆ ಸೊ ಎರಡು ಜಾಸ್ತಿ ಆಗ್ತಾ ಬರ್ತಾ ಇದೆಯಾ ಇದು ಎಂಬ್ರಿಯೋ ಅಥವಾ ಭ್ರೂಣ ಏನಿದೆ ಅದು ಸರಿಯಾದ ರೀತಿ ಆಗ್ತಾ ಇದೆಯಾ ಅಂತ ಹೇಳಿ ಅವರು ಟೆಸ್ಟ್ ಮಾಡಿ ಯಾವುದೇ ರೀತಿಯ ಇನ್ಫೆಕ್ಷನ್ಸ್ ಇಲ್ಲ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಅಂತ ಅವರು ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಈ ಎಂಬ್ರಿಯೋ ಟ್ರಾನ್ಸ್ಪ್ಲಾಂಟೇಷನನ್ನು ಮಾಡ್ತಾರೆ ಎಂಬ್ರಿಯೋ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಏನು ಅಂತಂದರೆ ಫರ್ಟಿಲೈಜೇಷನ್ ಆಗಿರುವಂಥ ಅಂಡಾಣು ವೀರ್ಯಾಣು ಏನಿದೆ ಅದು ಎಂಬ್ರಿಯೋ ಆಗಿ ಕನ್ವರ್ಟ್ ಆಗಿರುತ್ತೆ ಅಥವಾ ಭ್ರೂಣ ಆಗಿ ಅದು ಕನ್ವರ್ಟ್ ಆಗಿರುತ್ತೆ ಸೊ ಆ ಭ್ರೂಣವನ್ನು ಮಹಿಳೆಯರ ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪ್ರೊಸೀಜರನ್ನು ಅಥವಾ ಮೆಥಡನ್ನು ನಾವು ಎಂಬ್ರಿಯೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕರಿತೀವಿ ಸ್ನೇಹಿತರೆ ಈ ಎಂಬ್ರಿಯೋ ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೀಜರನ್ನು ಕೂಡ ನಿಮಗೆ ಅನಸ್ತೇಶ್ಯವನ್ನು ಕೊಟ್ಟು ಆನಂತರ ಚಿಕ್ಕ ಒಂದು ಕೆಥೆಟರ್ ಏನಿರುತ್ತೆ ಅಥವಾ ಪೈಪ್ ಏನಿರುತ್ತೆ ಉದ್ದವಾಗಿರುವಂತಹ ಅತಿ ತೆಳುವಾಗಿರುವಂತಹ ಪೈಪ್ ಮೂಲಕ ನಿಮ್ಮ ಒಂದು ಪ್ರೈವೇಟ್ ಪಾರ್ಟ್ ಒಳಗಡೆ ಅದನ್ನ ಇನ್ಸರ್ಟ್ ಮಾಡಿ ಅಥವಾ ಹಾಕಿ ಆ ನಂತರ ಅದು ನಿಮ್ಮ ಗರ್ಭಕೋಶವನ್ನು ತಲುಪೋ ಥರ ಮಾಡ್ತಾರೆ ಸೊ ಈ ಒಂದು ಪ್ರೊಸೀಜರ್ ಆದ ನಂತರ ಅಥವಾ ಈ ಒಂದು ಎಂಬ್ರಿಯೋ ಟ್ರಾನ್ಸ್ಪ್ಲಾಂಟೇಷನ್ ಆದ ನಂತರ ನೀವು ಇಪ್ಪತ್ತು ನಾಲ್ಕು ಗಂಟೆ ನೀವು ಬೆಡ್ ರೆಸ್ಟ್ ಮಾಡಬೇಕಾಗುತ್ತೆ ಅಥವಾ ಹಾಸ್ಪಿಟ್ಲಲ್ಲೇ ಇರಬೇಕಾಗುತ್ತೆ ಯಾಕೆ ಅಂತಂದ್ರೆ ಈ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿರುವಂತಹ ಎಂಬ್ರಿಯೋ ಏನಿದೆ ಅಥವಾ ನಿಮ್ಮ ಗರ್ಭಕೋಶದಲ್ಲಿ ಹಾಕಿರುವಂತಹ ಈ ಭ್ರೂಣ ಏನಿದೆ ಅದು ಗರ್ಭಕೋಶದ ಲೈನಿಂಗ್ ಅಥವಾ ಎಂಡೋಮೆಟ್ರಿಯಂ ಲೈನಿಗೆ ಅಂಟ್ಕೋಬೇಕಲ್ವಾ ಹಾಗಾಗಿ ನೀವು ಯಾವುದೇ ರೀತಿಯ ಕೆಲಸವನ್ನ ಮಾಡಬಾರ್ದು ಅಥವಾ ಯಾವುದೇ ರೀತಿಯ ಆಕ್ಟಿವಿಟೀಸ್ ಅನ್ನ ಮಾಡಬಾರ್ದು ಅಂತ ಹೇಳಿ ನಿಮ್ಮನ್ನು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ತಾರೆ ಅಥವಾ ಈ ಭ್ರೂಣ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಇಂಪ್ಲಾಂಟೇಶನ್ ಆಗಲಿ ಅನ್ನೋ ಕಾರಣಕ್ಕೆ ನಿಮಗೆ ಹಾಸ್ಪಿಟ್ಲಲ್ಲೇ ಇರಿಸಿರ್ತಾರೆ ಈ ಒಂದು ಎಂಬ್ರಿಯೋ ಟ್ರಾನ್ಸ್ಪ್ಲಾಂಟೇಶನ್ ಆದ ನಂತರ ಈ ಎಂಬ್ರಿಯೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕಾದ್ರೆ ಅಥವಾ ಭ್ರೂಣವನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುವಂತಹ ಇರುವಂತಹ ಟೈಮಲ್ಲಿ ಸರಿಯಾದ ಗರ್ಭಕೋಶದ ಗೋಡೆಗೆ ಅಂಟ್ಕೊಂಡಿದೆಯಾ ಇಲ್ವಾ ಅಂತ ಹೇಳಿ ಅವರು ಯಾವ ರೀತಿಯಾಗಿ ಗೈಡೆನ್ಸ್ ತಗೊಂತಾರೆ ಅಂತ ಅಂದರೆ ಈ ಸ್ಕ್ಯಾನಿಂಗ್ ಮಷಿನ್ ಏನಿದೆ ಅದರ ಮೂಲಕ ಅವರು ಸರಿಯಾಗಿ ನಿಮ್ಮ ಗರ್ಭಕೋಶವನ್ನು ತಲುಪಿದೆಯಾ ಇಲ್ವಾ ಅಂತ ಹೇಳಿ ಸರಿಯಾದ ರೀತಿಯಲ್ಲಿ ತಿಳ್ಕೊತಾರೆ ಸ್ನೇಹಿತರೆ ಈ ಎಂಬ್ರಿಯೋ ಟ್ರಾನ್ಸ್ಪ್ಲಾಂಟೇಶನ್ ಆಗಿ ಇಪ್ಪತ್ನಾಲ್ಕು ಗಂಟೆ ಆದ ನಂತರ ನೀವು ಮನೆಗೆ ಹೋಗ್ಬೋದು ಹಾಗೆ ಮನೆಗೆ ಹೋಗಿ ಒಂದಿನ ಎರಡು ದಿನ ನೀವು ಬೆಡ್ ರೆಸ್ಟನ್ನು ಮಾಡಬೇಕಾಗುತ್ತೆ ಆ ನಂತರ ನಿಮಗೆ ನಿಧಾನವಾಗಿರುವಂತಹ ಕೆಲಸಗಳನ್ನು ನೀವು ಮಾಡ್ಬೋದು ಅಂದರೆ ಈಸಿಯಾಗಿರುವಂಥ ಕೆಲಸಗಳನ್ನು ಮಾಡ್ಬೋದು ಭಾರವಾಗಿರುವ ಭಾರವನ್ನು ಎತ್ತುವಂಥದ್ದು ಮೆಟ್ಲು ಜೋರಾಗಿ ಹತ್ಕೊಂಡು ಹೋಗುವಂಥದ್ದು ದೂರ ಟ್ರಾವೆಲ್ ಮಾಡುವಂಥದ್ದು ಅಂತಂದರೆ ಈ ರೀತಿಯ ಕಷ್ಟವಾಗಿರುವಂತಹ ಕೆಲಸಗಳನ್ನು ನೀವು ಮಾಡಬಾರ್ದು ಬಗ್ಗುವಂಥ ಕೆಲಸಗಳು ಅಥವಾ ಹೊಟ್ಟೆಗೆ ಪ್ರೆಷರ್ ಬೀಳುವಂತಹ ಯಾವುದೇ ಕೆಲಸಗಳನ್ನು ನೀವು ಮಾಡಬಾರ್ದು ಸ್ನೇಹಿತರೆ ನಿಮ್ಮ ಈ ಐ ವಿ ಎಫ್ ಟ್ರೀಟ್ಮೆಂಟ್ ಆದ ನಂತರ ಡಾಕ್ಟರ್ಗಳು ನಿಮಗೆ ಗೈಡ್ ಮಾಡ್ತಾರೆ ನೀವು ಯಾವ ರೀತಿಯಾಗಿರಬೇಕು ಯಾವ ರೀತಿಯ ಫುಡ್ಡನ್ನು ತಿನ್ನಬೇಕು ಹೇಗಿರಬೇಕು ಅಂಥೇಳಿ ಅವರು ಹೇಳ್ತಿರ್ತಾರೆ ಸ್ನೇಹಿತರೆ ನೀವು ಈ ಐ ವಿ ಎಫ್ ಟ್ರೀಟ್ಮೆಂಟನ್ನು ತೊಗೋತಿದ್ದೀರಾ ಅಂತಂದರೆ ಅವರು ನಿಮಗೆ ಟ್ಯಾಬ್ಲೆಟ್ಗಳನ್ನು ಇಂಜೆಕ್ಷನನ್ನು ಕೊಟ್ಟಿದ್ದಾರೆ ಅಂತಂದರೆ ಅದರ ಜೊತೆಗೆ ನೀವು ನಿಮ್ಮ ಹೆಲ್ದಿ ಲೈಫ್ ಸ್ಟೈಲನ್ನು ನೀವು ರೂಢಿ ಮಾಡ್ಕೊಳ್ಳೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂದರೆ ಹೆಲ್ದಿಯಾಗಿರುವಂಥ ಊಟ ಆಗಲಿ ಸ್ವಲ್ಪ ಎಕ್ಸಸೈಸಸ್ ಆಗಲಿ ಈ ರೀತಿಯ ಒಳ್ಳೆ ಕೆಲಸಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿ ರೇಟ್ ಏನಿದೆ ಅದು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ಈ ಐ ವಿ ಎಫ್ ಮಾಡಿಸಿದರೆ ಇದರ ಸಕ್ಸಸ್ ರೇಟು ಎಷ್ಟಿರುತ್ತೆ ಅಂತ ಹೇಳೋದಾದರೆ ನಿಮ್ಗೇನಾದರೂ ಅಥವಾ ನೀವೇನಾದರೂ ಮೂವತ್ತೈದು ವರ್ಷದ ಒಳಗಡೆ ನೀವೇನಾದರೂ ಐ ವಿ ಎಫ್ ಮಾಡಿಸ್ತಿದ್ದೀರಾ ಅಂತಂದರೆ ನಲವತ್ತು ಪರ್ಸೆಂಟ್ ಅಷ್ಟು ಈ ಸಕ್ಸಸ್ ರೇಟ್ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಐ ಯು ಐಯನ್ನು ಕಂಪೇರ್ ಮಾಡಿದರೆ ಐ ವಿ ಎಫ್ ಏನಿದೆ ಅದು ಅದರ ಸಕ್ಸಸ್ ರೇಟ್ ಏನಿದೆ ಅದು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ವಯಸ್ಸಾದಂತೆ ಅಂದರೆ ನೀವು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ವರ್ಷಕ್ಕೆ ಏನಾದರೂ ನೀವು ಐ ವಿ ಎಫ್ ಮಾಡಿಸ್ತಿದ್ದೀರಾ ಅಂತಂದರೆ ನಿಮ್ಮ ಒಂದು ಸಕ್ಸಸ್ ರೇಟ್ ಏನಿದೆ ಅದು ಡೌನ್ ಆಗ್ತಾ ಬರುತ್ತೆ ಸೊ ಯಾಕೆ ಅಂತಂದರೆ ಎಗ್ ಕ್ವಾಲಿಟಿ ಆಗಲಿ ಸ್ಪಮ್ ಕ್ವಾಲಿಟಿ ಆಗಲಿ ಅದು ಡೌನ್ ಆಗ್ತಾ ಬರುತ್ತಲ್ವಾ ವಯಸ್ಸಾದಂತೆ ಸೊ ಹಾಗಾಗಿ ಸಕ್ಸಸ್ ರೇಟು ನಿಮ್ಮ ವಯಸ್ಸಾದಂತೆ ಕಡಿಮೆ ಆಗ್ತಾ ಬರುತ್ತೆ ನೆಕ್ಸ್ಟ್ ಈ ಐ ಯು ಐ ಒಳ್ಳೆಯದ ಅಥವಾ ಐ ವಿ ಎಫ್ ಒಳ್ಳೆಯದ ಅಂತ ಕೇಳೋದಾದರೆ ಸ್ನೇಹಿತರೆ ಐ ಯು ಐ ಅಲ್ಲಿ ಪುರುಷರ ದೇಹದಲ್ಲಿರುವಂತಹ ವೀರ್ಯಾಣುವನ್ನು ವಾಶ್ ಮಾಡಿ ಒಂದೆರಡು ದಿನ ಅದನ್ನು ಪ್ರಿಸರ್ವ್ ಮಾಡಿ ಆನಂತರ ಮಹಿಳೆಯ ಗರ್ಭಕೋಶದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಬಟ್ ಅವರು ಫರ್ಟಿಲೈಜೇಷನನ್ನು ಮಾಡಿಸಿರೋದಿಲ್ಲ ಹಾಗಾಗಿ ಅವರೇನು ಮಾಡ್ತಾರೆ ಅಂತಂದರೆ ಕಡಿಮೆ ಅಮೌಂಟಲ್ಲೇ ಈ ಪ್ರೊಸೀಜರನ್ನು ಮಾಡ್ತಾರೆ ಇನ್ನು ಐ ವಿ ಅಲ್ಲಿ ಅವರು ಜಾಸ್ತಿ ಅಮೌಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಹಾಗೇ ನಿಮ್ಮ ಗರ್ಭಕೋಶದಲ್ಲಿರುವಂತಹ ಅಂಡಾಣುವನ್ನು ಹಾಗೇನೇ ಪುರುಷರ ದೇಹದಲ್ಲಿರುವಂತಹ ವೀರ್ಯಾಣು ಎರಡನ್ನ ಕೂಡ ಕಲೆಕ್ಟ್ ಮಾಡಿ ಆನಂತರ ಅವರು ಫರ್ಟಿಲೈಸೇಷನನ್ನು ಮಾಡಿ ಭ್ರೂಣವನ್ನು ತಯಾರಿಸಿ ಆನಂತರ ನಿಮ್ಮ ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡ್ತಾರಲ್ವಾ ಸೊ ಹಾಗಾಗಿ ಅವರು ಜಾಸ್ತಿ ಅಮೌಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ನನಗೆ ಕೇಳೋದಾದರೆ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ ಅಥವಾ ಎಷ್ಟು ದುಡ್ಡಿದೆ ಅದರ ಅನುಸಾರವಾಗಿ ನೀವು ಟ್ರೀಟ್ಮೆಂಟನ್ನು ಮಾಡಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಐ ವಿ ಎಫ್ ಟ್ರೀಟ್ಮೆಂಟ್ ಆದಮೇಲೆ ನೀವು ಗಂಡ ಹೆಂಡತಿ ದಾಂಪತ್ಯವನ್ನು ಇಟ್ಕೋಬೇಕಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಇಟ್ಕೋಬಾರ್ದು ಯಾಕೆ ಅಂತಂದರೆ ಈಗ ನಿಮ್ಮ ಇಂಪ್ಲಾಂಟೇಷನ್ ಪ್ರೊಸೆಸ್ ನಡೀತಾ ಇರುತ್ತಲ್ವ ಐ ವಿ ಎಫ್ ಟ್ರೀಟ್ಮೆಂಟ್ ಆದ ನಂತರ ಸೊ ಹಾಗಾಗಿ ಈ ಟೈಮಲ್ಲಿ ನಿಮಗೆ ಯಾವುದೇ ರೀತಿಯ ನಿಮ್ಮ ಗರ್ಭಕೋಶಕ್ಕೆ ಪ್ರೆಷರ್ ಬಿದ್ದರೂ ಕೂಡ ನಿಮ್ಮ ಇಂಪ್ಲಾಂಟೇಷನ್ ಫೇಲ್ ಆಗುವಂತಹ ಚಾನ್ಸಸ್ಗಳು ಇರುತ್ತೆ ಸೊ ಹಾಗಾಗಿ ನೀವು ಖಡಾಖಂಡಿತವಾಗಿ ಈ ಟೈಮಲ್ಲಿ ಗಂಡ ಹೆಂಡತಿ ನೀವು ಮಿಲನಕ್ರಿಯೆಯನ್ನು ಮಾಡಬಾರ್ದು ನೆಕ್ಸ್ಟ್ ಈ ಐ ವಿ ಎಫ್ ಟ್ರೀಟ್ಮೆಂಟ್ನ ಕಾಸ್ಟ್ ಎಷ್ಟಾಗುತ್ತೆ ಅಥವಾ ಹಣ ಎಷ್ಟು ಬೇಕಾಗುತ್ತೆ ಅಂತಂದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷದ ಐವತ್ತು ಸಾವಿರದವರೆಗೂ ಆಗ್ಬೋದು ಸ್ನೇಹಿತರೆ ಈ ಪ್ರೊಸೀಜರ್ ಮಾಡೋದಕ್ಕೆ ಕಡಿಮೆ ಹಣ ಆಗುತ್ತೆ ಆದರೆ ನಿಮಗೆ ಹಾರ್ಮೋನಲ್ ಇಂಜೆಕ್ಷನ್ಸ್ಗಳನ್ನು ಕೊಟ್ಟಿರ್ತಾರಲ್ವಾ ಈ ಮೊಟ್ಟೆ ಬಿಡುಗಡೆ ಆಗೋದಕ್ಕೆ ಸೊ ಹಾಗಾಗಿ ಇದಕ್ಕೇನೆ ಜಾಸ್ತಿ ಹಣ ಖರ್ಚಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಈ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಂಡಾದಮೇಲೆ ನೀವು ಎಷ್ಟು ದಿನಕ್ಕೆ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಬೇಕು ಅಂತಂದರೆ ಈ ಐ ವಿ ಎಫ್ ಟ್ರೀಟ್ಮೆಂಟ್ ಆಗಿ ಎರಡು ವಾರ ಆದ ನಂತರ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಬೇಕಾಗುತ್ತೆ ಸೊ ನಿಮ್ಮ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದರೆ ಓಕೆ ಏನಾದರೂ ನೆಗೆಟಿವ್ ಬಂತು ಅಂತಂದರೆ ನೀವು ಆ ಕ್ಷಣವೇ ನೀವು ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡುವಂಥದ್ದು ತುಂಬಾ ಒಳ್ಳೆಯದು ಯಾಕೆ ಅಂತಂದರೆ ಯು ಪಿ ಟಿ ಟೆಸ್ಟ್ಗಳಲ್ಲಿ ಒಂದೊಂದು ತಪ್ಪಾಗಿರುವಂಥ ರಿಸಲ್ಟ್ ತೋರಿಸುತ್ತೆ ಸೊ ಹಾಗಾಗಿ ನೀವು ಡೈರೆಕ್ಟಾಗಿ ಡಾಕ್ಟರ್ಗಳನ್ನೇ ಕನ್ಸಲ್ಟ್ ಮಾಡುವಂಥದ್ದು ಒಳ್ಳೆಯದು ಸ್ನೇಹಿತರೆ ಸ್ನೇಹಿತರೆ ನಾನು ಇಷ್ಟೊತ್ತು ತಿಳಿಸ್ಕೊಟ್ಟಿರುವಂಥ ಮಾಹಿತಿ ನಿಮ್ಮ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್